ಟು ಸಿಸ್ಟರ್ಸ್ ಗ್ಲಿಟ್ಸ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ, ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತು ನಾನು ನಿಮಗೆ ನನ್ನ ಒಂದು ಮೇಕಪ್ ಪ್ರಾಡಕ್ಟ್ಸ್, ನಾನು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಏನು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ, ನಂದು ಆಯಿಲಿ ಮತ್ತು ಡಸ್ಕಿ ಸ್ಕಿನ್ ಕಾಂಪ್ಲೆಕ್ಷನ್ ಆಗಿರೋದ್ರಿಂದ ನಾನು ಯಾವುದೆಲ್ಲ ಯೂಸ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಗುಡ್ ವೈಬ್ಸ್, ನೀವು ಅಲೋವೆರಾ ಜೆಲ್ ನೀವು ಯಾವ್ದಾದ್ರು ಯೂಸ್ ಮಾಡ್ಬೋದು, ನಿಮಗೆ ಯಾವ್ದು ಸೂಟ್ ಆಗುತ್ತೆ, ನೀವು ಯಾವ್ದು ಯೂಸ್ ಮಾಡ್ತಿರ್ತೀರ ಅಲೋವೆರಾ ಜೆಲ್ಲು, ನೀವು ಅದನ್ನು ಫಸ್ಟು ಮುಖಕ್ಕೆ ಮತ್ತು ಕತ್ತಿಗೆ ಎಲ್ಲ ಕಡೆಗೂ ನೀಟಾಗಿ ಈ ಜೆಲ್ನ ನೀವು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಇದಾದ ಮೇಲೆ ಬಂದು ನೀವು ಹಾಕ್ಕೊಳ್ಬೇಕಾಗಿರೋವಂಥದ್ದು ಪ್ರೈಮರು. ನಾನು ನೋಡಿ ಪ್ರೈಮರು, ಇದನ್ನು ನಾನು ನನ್ನ ಸ್ಕಿನ್ ಟೋನ್ಗೆ ಅಂತ, ನನ್ನ ಸ್ಕಿನ್ ಟೋನ್ ಅನ್ನೋದಕ್ಕಿಂತ ಆಯಿಲಿ ಫೇಸ್ಗೆ ಬೇಕು ಅಂತಲೇ ನಾನು ಇದನ್ನು ತೊಗೊಂಡಿದ್ದೀನಿ. ಇದು ಜೆಲ್ ಬೇಸ್ ಪ್ರೈಮರ್, ಇದು ಕೂಡ ನೋಡಿ ಜೆಲ್ ರೀತಿ ಇದೆ, ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ನೋಡಿ, ಜೆಲ್ ಬೇಸ್ ಪ್ರೈಮರ್ ಇದು, ಇದರಲ್ಲೂ ನಿಮಗೆ ವೆರೈಟೀಸ್ ಸಿಗತ್ತೆ. ನಾನು ನಿಮ್ಗೆ ಯಾವ ಬ್ರ್ಯಾಂಡ್, ಯಾವ ನಿಮ್ಮ ಇಷ್ಟ, ನೀವು ಯಾವ ಬ್ರ್ಯಾಂಡ್ ಬೇಕಾರ ಯೂಸ್ ಮಾಡ್ಕೊಳ್ಬಹುದು, ನೀವು ಯಾವುದು ಯೂಸ್ ಮಾಡಬೇಕು ಮಾಡಿ, ಬಟ್ ಜೆಲ್ ಬೇಸ್ನ ಯೂಸ್ ಮಾಡಿ. ಆಯಿಲಿ ಫೇಸ್, ಆಯಿಲಿ ಸ್ಕಿನ್ ಟೋನ್ ಇರೋವಂಥವರು ಜೆಲ್ ಬೇಸ್ ಪ್ರೈಮರ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಕ್ರೀಮ್ ಬೇಸ್ ಬರುತ್ತೆ, ಕ್ರೀಮ್ ಬೇಸ್ ಎಲ್ಲ ನೀವು ಯೂಸ್ ಮಾಡಿದ್ರೆ ಆಯಿಲ್ ಜಾಸ್ತಿ ಆಗುತ್ತೆ ಫೇಸಲ್ಲಿ, ನಿಮಗದು ಸೂಟ್ ಕೂಡ ಆಗಲ್ಲ, ಮತ್ತು ಮೇಕಪ್ ರಿಮೂವ್ ಮಾಡೋ ಅಷ್ಟೊತ್ತಿಗೆ ನಿಮಗೆ ಪಿಂಪಲ್ಸ್ ಎಲ್ಲ ಬರೋದಕ್ಕೆ ಶುರು ಆಗಿಬಿಡುತ್ತೆ. ಸೊ ಜೆಲ್ ಬೇಸ್ನ ನಾನು ಪ್ರಿಫರ್ ಮಾಡೋದು, ಜೆಲ್ ಬೇಸ್ ಪ್ರೈಮರ್ನ ಯೂಸ್ ಮಾಡ್ತೀನಿ. ಈ ಜೆಲ್ ಬೇಸ್ ಪ್ರೈಮರ್ ಆದಮೇಲೆ ನೀವು ಕಲರ್ ಕರೆಕ್ಟರ್ನ ಯೂಸ್ ಮಾಡಬೇಕು. ಕಲರ್ ಕರೆಕ್ಟರ್ನ ಯೂಸ್ ಇದು ನೋಡಿ, ಇದು ಗೊತ್ತಿರಲ್ಲ, ಸಾಮಾನ್ಯ ಇದನ್ನು ಜಾಸ್ತಿ ಯೂಸ್ ಮಾಡ್ತಿರಲ್ಲ, ಅಂದರೆ ಮಾಮೂಲಿ ನಾವೇ ಮೇಕಪ್ ಮಾಡ್ಕೊಳ್ತಾ ಇರುವಾಗ ಇದನ್ನು ಜಾಸ್ತಿ ನಾವು ಯೂಸ್ ಮಾಡ್ತಿರಲ್ಲ. ಬಟ್ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿರೋ ಮಾರ್ಕ್ಸ್ ಆಗಲಿ, ಇದು ಕನ್ಸೀಲರ್ ಥರನೇ ಕೆಲಸ ಮಾಡುತ್ತೆ, ಬಟ್ ನಿಮಗೆ ಮಾರ್ಕ್ಸ್ನ ಆದಷ್ಟು ಇದು ಕವರ್ ಮಾಡುತ್ತೆ, ಮತ್ತು ಮುಖದಲ್ಲಿ ಗ್ಲೋನ ಹೆಚ್ಚು ಮಾಡುತ್ತೆ. ನಿಮಗೆ ಮುಖದಲ್ಲಿರೋ ಫೇರ್ನೆಸ್ ಆಗಿರ್ಬೋದು, ನಮ್ಮ ಸ್ಕಿನ್ ಟೋನ್ಗೆ ಇದು ಪಕ್ಕ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ಒಂಥರ ನಮ್ಮ ಸ್ಕಿನ್ ಟೋನ್ ಇರೋದೇ ಬೇರೆ, ನಾವು ಕಾಣಿಸ್ತಿರೋದೇ ಬೇರೆ ಅನ್ನೋ ಥರ ಮೇಕಪ್ ಬರಲ್ಲ. ಇದನ್ನು ಹಾಕ್ಕೊಳ್ಳೋದ್ರಿಂದ ನಾವು ಹೇಗಿದ್ದೀವಿ ಹಾಗೆ ನ್ಯಾಚುರಲಾಗಿ ಕಾಣಿಸ್ತಿರ್ತೀವಿ, ಮತ್ತು ತುಂಬ ಎಫೆಕ್ಟಿವ್ ಆಗಿ ಕಾಣಿಸ್ತಿರ್ತೀವಿ ಅಂತ ಹೇಳ್ಬೋದು. ಈ ಫೋಟೋ ಲುಕ್ ಬರುತ್ತಲ್ವ, ಆ ಥರ ಕಾಣಿಸ್ತಿರ್ತೀವಿ ನಮ್ಮ ಫೇಸು ಇದನ್ನು ಹಾಕ್ಕೊಳ್ಳೋದ್ರಿಂದ. ಇದು ಎಲ್ಲೆಲ್ಲಿ ಮಾರ್ಕ್ಸ್ ಇರುತ್ತೆ ಅಥವಾ ಡಾರ್ಕ್ ಸರ್ಕಲ್ಗೆ ಈ ಕಡೆಗೆಲ್ಲ ನೀವು ಇದನ್ನು ಅಪ್ಲೈ, ಹೋಲ್ ಫೇಸ್ಗೂ ಕೂಡ ನೀವು ಅಪ್ಲೈ ಮಾಡ್ಕೊಳ್ಳೋದು, ಸ್ವಲ್ಪ ಲಿಮಿಟಲ್ಲಿ ಇದನ್ನು ಅಪ್ಲೈ ಮಾಡ್ಕೊಳ್ಳಿ, ಇದು ಚೆನ್ನಾಗಿರುತ್ತೆ. ಇದು ಆಫ್ಟರ್ ದಿ ಪ್ರೈಮರ್ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು. SPF 22 ಮತ್ತು 330 ಫೌಂಡೇಶನ್ನು ವಿತ್ ಕ್ಲೇ ಇರೋವಂಥದ್ದು, ಮೇಟ್ ಫಿನಿಷಿಂಗ್ ಇರೋವಂಥದ್ದು, ಮ್ಯಾಟ್ ಫಿನಿಷಿಂಗ್ ಇರೋವಂಥದ್ದು ಯೂಸ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಟು ಆಯಿಲಿ ಯಾರು ಬೇಕಾದ್ರೆ ಯೂಸ್ ಮಾಡ್ಬೋದು, ಬಟ್ ನಿಮ್ಮ ಸ್ಕಿನ್ ಟೋನ್ನ, ಇದು ನಮ್ಮ ಸ್ಕಿನ್ ಟೋನ್ನ ರೆಫರ್ ಮಾಡೋವಂಥದ್ದು. 330 ನನ್ನ ಸ್ಕಿನ್ ಟೋನ್ ಬಂದು 330 ನಾನು ಯೂಸ್ ಮಾಡೋದು. 330 ನಾನು ಇದನ್ನಾರು ಯೂಸ್ ಮಾಡ್ಬೋದು, ಬಟ್ ಇದು ಇದನ್ನ ಬಿಟ್ಟು ಬೇರೆದು ಬರುತ್ತೆ, 224 ಸಮಥಿಂಗ್ ಯಾವುದೋ ಬರುತ್ತೆ, ಅದನ್ನು ನಾನು ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಅದು ನನಗೆ ಚೆನ್ನಾಗಿ ಸೂಟ್ ಆಗುತ್ತೆ, ಅದು ಅವೈಲಬಲ್ ಇರಲಿಲ್ಲ, ನಾನು ಇದನ್ನು ತೊಗೊಂಡಿದ್ದೆ. ಇದು ಕೂಡ ಚೆನ್ನಾಗಿದೆ, ಇದು ಕೂಡ ಚೆನ್ನಾಗಿ ಫಿಟ್ ಆಗುತ್ತೆ. ನೋಡಿ, ಇದು ನಿಮಗೆ ಆಯಿಲಿ ಸ್ಕಿನ್ ಇರೋವಂಥವ್ರಿಗೆ, ನಾರ್ಮಲ್ ಟು ಆಯಿಲಿ ಯಾರು ಬೇಕಾದ್ರೆ ಯೂಸ್ ಮಾಡ್ಬೋದು. ಫೌಂಡೇಶನ್ ಇದು ಲಿಕ್ವಿಡ್ ಫೌಂಡೇಶನ್ನು ನಮಗೆ ಒಳ್ಳೆಯದು, ನಾನು ಲಿಕ್ವಿಡ್ ಫೌಂಡೇಶನ್ನ ಪ್ರಿಫರ್ ಮಾಡ್ತೀನಿ. ನೆಕ್ಸ್ಟ್ ಬಂದು ನಾನು ಅದರ ಮೇಲೆ ನಾನು ಅಪ್ಲೈ ಮಾಡ್ಕೊಳ್ಳೋ ರೀತಿ ಬಂದು ಅದರ ಮೇಲೆ ನಾನು ಈ ಒಂದು ಕನ್ಸೀಲರ್ನ ಯೂಸ್ ಮಾಡ್ತೀನಿ. ಕನ್ಸೀಲರ್ HD ಹೈ ಡೆಫಿನಿಷನ್, ಇದು ಪ್ರೂ ಕನ್ಸೀಲರು. ಇದು ಬಂದು ನಿಮಗೆ ಇದು ಒಂದು ಕಾಸ್ಟ್ಲಿ ಆಗುತ್ತೆ, ಸಖತ್ ಕಾಸ್ಟ್ಲಿ ಆಗುತ್ತೆ, ಬಟ್ ನಿಮಗೆ ಲುಕ್ ಕೂಡ ಹಾಗೆ ಸಿಗುತ್ತೆ. ನೀವೇನು ಮೇಕಪ್ಪೇ ಮಾಡ್ಕೊಳಕ್ಕೆ ಇಷ್ಟ ಇಲ್ವಾ, ಯಾವುದೂ ಅಪ್ಲೈಯೇ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತಂದವರು, ಜಸ್ಟ್ ಇದು ಒಂದು ಅಪ್ಲೈ ಮಾಡ್ಕೊಳ್ಳಿ ಮುಖಕ್ಕೆ, ತುಂಬಾ ಚೆನ್ನಾಗಿರುತ್ತೆ. ಇದು ಒಂದೇ ಬಂದು 676-690 ಸಮಥಿಂಗ್ ಇದು, ತುಂಬಾ ಚೆನ್ನಾಗಿರುತ್ತೆ ಈ ಕನ್ಸೀಲರ್ ಬಂದು. ಒಂದು ಚೂರು ನಿಮಗೆ ಮುಖದಲ್ಲಿರೋ ಮಾರ್ಕ್ಸ್ ಆಗಲಿ ಏನು ಕಾಣಿಸಲ್ಲ, ಅಷ್ಟು ನೀಟಾಗಿ ಕವರ್ ಮಾಡುತ್ತೆ ಇದು ಕನ್ಸೀಲರು, ತುಂಬ ಚೆನ್ನಾಗಿದೆ. ಇದನ್ನು ನೀವು ನಿಮ್ಮ ಮನೆ ಫಂಕ್ಷನ್ ಅಂತ ಅಂದಾಗ ನೀವು ಯಾರಿಗೋ ಕೊಟ್ಟು ಮೇಕಪ್ ಮಾಡಿಸ್ಕೊಳ್ಳೋದಕ್ಕಿಂತ ನೀವು ಇದನ್ನು ಯೂಸ್ ಮಾಡಿಕೊಂಡು ಈ ಕನ್ಸೀಲರ್ನ ಯೂಸ್ ಮಾಡ್ಕೊಂಡು ನೀವೇ ಮೇಕಪ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಖುಷಿಯಾಗುತ್ತೆ ನೋಡಿ. ಬೇಕಾದರೆ ಇದನ್ನು ಯೂಸ್ ಮಾಡಿ, ಇದು ತುಂಬ ಚೆನ್ನಾಗಿದೆ.
ಕನ್ಸೀಲರ್ ಬಂದು ಇದು ಇದು ಹನಿ ವಾರ್ಮ್ ಹನಿ ವಾರ್ಮ್ ಹನಿ ಎಫೆಕ್ಟು ನಾನು ತೊಗೊಂಡಿರೋದು. ನಿಮ್ಮ ಸ್ಕಿನ್ ಟೋನ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ನೀವು ತೊಗೊಳ್ಬೋದು. ಇದು ಆಯಿಲಿ ಸ್ಕಿನ್ನಿಗೆ ಓಕೆ, ಚೆನ್ನಾಗಿದೆ, ಆಯಿಲಿ ಸ್ಕಿನ್ ಅವರು ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕನ್ಸೀಲರ್ ಆದಮೇಲೆ ನಾನು ಫಿಟ್ ಮೀ ಪೌಡರ್ನ ಯೂಸ್ ಮಾಡ್ತೀನಿ. ಚೆನ್ನಾಗಿದೆ ಇದು ಫಿಟ್ ಮೀ ಪೌಡರ್ ಬಂದು ನೋಡಿ, ಚೆನ್ನಾಗಿದೆ ಇದು ಪೌಡರು, ಚೆನ್ನಾಗಿದೆ ನೋಡಿ ಫಿಟ್ ಮೀ ಪೌಡರ್. ನನ್ನ ಸ್ಕಿನ್ ಟೋನ್ಗೆ ಇದು ಓಕೆ ಇದೆ, ಚೆನ್ನಾಗಿದೆ. ಫಿಟ್ ಮೀಯಲ್ಲಿ ನೀವು ತೊಗೊಳ್ಬೋದು, ಆಯಿಲಿ ಸ್ಕಿನ್ ಅವರು. ಪೋರ್ಲೆಸ್ ಪೌಡರ್ ಇದು, ಚೆನ್ನಾಗಿದೆ. ಫಿಟ್ ಮೀಯಲ್ಲಿ ನಾನು ತೊಗೊಂಡಿದ್ದೀನಿ. ಇದು ಆಯಿಲ್ ಕಂಟ್ರೋಲ್ ಪೌಡರೇ ಇದು, ನಾನು ಅದಕ್ಕೆ ಆಯಿಲ್ ಕಂಟ್ರೋಲ್ ಪೌಡರ್ ನೋಡಿ ಯೂಸ್ ಅಪ್ ಟು ನೋಡಿ 12 hours ಆಯಿಲ್ ಕಂಟ್ರೋಲ್ ಮಾಡುತ್ತಂತೆ. ಇದು 12 hours ಆಯಿಲ್ ಕಂಟ್ರೋಲ್ ಮಾಡುತ್ತೆ ಅಂತಲೇ ನಾನು ಇದನ್ನು ತೊಗೊಂಡಿದ್ದೀನಿ. ನಾನು ಯೂಶ್ವಲಿ ಪೌಡರ್ನ ಯೂಸ್ ಮಾಡೋದೇ ಇಲ್ಲ, ಪೌಡರ್ ನನ್ನ ಪೌಡರ್ ಯೂಸ್ ಮಾಡಬೇಕು, ಆಯಿಲಿ ಸ್ಕಿನ್ ಇರೋವಂಥವ್ರು ಪೌಡರ್ ಯೂಸ್ ಮಾಡಿ ಅಂತಾರೆ. ಬಟ್ ಏನು ನನಗೆ ಪೌಡರ್ ಇಷ್ಟ ಆಗಲ್ಲ, ನಾನು ಯೂಸ್ ಮಾಡಲ್ಲ. ಬಟ್ ಇದು ನಿಮಗೆ ಫಂಕ್ಷನ್ಗೆ ನೀವು ರೆಡಿ ಆದಾಗ ತುಂಬ ಬೇಗ ರೆಡಿಯಾಗಿರ್ತೀರ ಆವಾಗ ನಿಮಗೆ ಬೇಕಾಗಿರುತ್ತೆ, ತುಂಬ ಬೇಗ ರೆಡಿಯಾಗಿರ್ತೀರ ಆಯಿಲೆಲ್ಲ ಬಂದುಬಿಡುತ್ತೆ ಮುಖದಲ್ಲಿ ಅನ್ನೋ ಭಯ ಇರುತ್ತೆ, ಅವಾಗ ನೀವು ಆದಷ್ಟು ಆಯಿಲ್ ಕಂಟ್ರೋಲ್ ಪ್ರಾಡಕ್ಟ್ಸ್ನೇ ನೀವು ಯೂಸ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಕಾಣಿಸ್ತೀರ. ಜಾಸ್ತಿ ಹೊತ್ತು ಆಯಿಲ್ ಬರಲ್ಲ ಫೇಸಲ್ಲಿ, ಜಾಸ್ತಿ ಹೊತ್ತು ನೀವು ಆರಾಮಾಗಿರ್ಬೋದು, ಅಯ್ಯೋ ಆಯಿಲ್ ಬರ್ತಾ ಇದೆ ಅನ್ನೋ ಟೆನ್ಷನ್ ಇರಲ್ಲ, ಆಯಿಲಿಯಾಗಿ ಕಾಣಿಸ್ತಿದ್ದೀವಿ ಅನ್ನೋ ಟೆನ್ಷನ್ ಇರಲ್ಲ, ಆರಾಮಾಗಿ ಫಂಕ್ಷನಲ್ಲಿ ಓಡಾಡ್ಬೋದು. ಸೊ ಇದನ್ನು ಆಯಿಲ್ ಕಂಟ್ರೋಲ್ ತೊಗೊಳ್ಳಿ, ಆದಷ್ಟು ಪೌಡರ್ನ ಆಯಿಲ್ ಕಂಟ್ರೋಲ್ ಪೌಡರ್ಸ್ನ ತೊಗೊಳ್ಳಿ. ನೆಕ್ಸ್ಟ್ ಇದಿಷ್ಟು ಆದಮೇಲೆ ನಾನು ಎಲ್ಲ ಆಯಿತು ಅಂತ ಅಂದರೆ ನಾನು ಮಾಮೂಲಿ ಇದೆಲ್ಲ ಮೇಕಪ್ ಎಲ್ಲ ಆಯಿತು ಅಂದಾಗ ನಿಮಗೆ ಐ ಲ್ಯಾಷಸ್ ಆಗಿರ್ಬೋದು. ಇದು ಮಸ್ಕಾರ, ನಾನು ಇದನ್ನು ಮಸ್ಕಾರ ಎಫ್ ಸಿ ಮಸ್ಕಾರ, ಇದು ಫ್ಯಾಷನ್ ಕಲರು, ಚೆನ್ನಾಗಿದೆ ಇದು ಮಸ್ಕಾರ, ಚೆನ್ನಾಗಿದೆ. ಇದ್ರ ಜೊತೆ ಐಲೈನರು ಮತ್ತು ಐಟೆಕ್ಸ್ನ ಯೂಸ್ ಮಾಡಿ, ನಾನು ಐಟೆಕ್ಸು ಕೊಲೋಸಿಲ್ ಕಾಜಲ್ ಯೂಸ್ ಮಾಡ್ತೀನಿ, ಚೆನ್ನಾಗಿದೆ. ಅದು ಕೂಡ ಫಂಕ್ಷನ್ಸ್ಗೆ ತುಂಬ ಬ್ರೈಟಾಗಿ ಕಾಣಿಸುತ್ತೆ, ಡಾರ್ಕ್ ಬ್ಲ್ಯಾಕ್ ಬರುತ್ತೆ ಕೊಲೋಸಿಲ್ ಕಾಜಲು, ನಂಗೆ ಇಷ್ಟ, ಅದು ಸಖತ್ ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಬೇರೆದು ಬೇರೆದು ಬರುತ್ತೆ, ಬಟ್ ನಾನು ಅದನ್ನು ಯೂಸ್ ಮಾಡ್ತೀನಿ, ನನಗದು ಇಷ್ಟ ಪರ್ಸ್ನಲಿ, ನನಗದು ಇಷ್ಟ, ಹಂಗಾಗಿ ಅದನ್ನು ಯೂಸ್ ಮಾಡ್ತೀನಿ. ಇದೊಂದು ಮಸ್ಕಾರ, ಇಷ್ಟು ನೀವು ಮಾಡ್ಕೊಳ್ಬೋದು. ಇನ್ನು ಡಿಪೆಂಡ್ಸ್ ನಿಮಗೆ ಎಕ್ಸ್ಟ್ರಾ ಏನಾದರೂ ಐ ಶ್ಯಾಡೋಸು, ನಾನು ಅದನ್ನೆಲ್ಲ ಯೂಸ್ ಮಾಡಲ್ಲ, ಐ ಶ್ಯಾಡೋಸು ಅದನ್ನೆಲ್ಲ ನಾನು ಯೂಸ್ ಮಾಡಲ್ಲ. ಸೊ ನಾನು ಅದನ್ನು ತೋರಿಸ್ತಾ ಇಲ್ಲ, ಐ ಶ್ಯಾಡೋಸ್ ನಾನು ಯೂಸ್ ಮಾಡಲ್ಲ. ನೀವು ಐ ಶ್ಯಾಡೋಸ್ ಯೂಸ್ ಮಾಡಬೇಕು ಅಂತಂದರೆ ನಿಮ್ಮ ಇಷ್ಟ, ನೀವು ತೊಗೊಂಡು ಯೂಸ್ ಮಾಡ್ಕೊಳ್ಬೋದು. ಅಕಾರ್ಡಿಂಗ್ ಟು ಯುವರ್ ಡ್ರೆಸ್ ಕೋಡ್ ಏನಿರುತ್ತೆ ಅದ್ರ ಮುಖಾಂತರ ನೀವು ಐ ಶ್ಯಾಡೋಸ್ನ ಯೂಸ್ ಮಾಡ್ಕೊಳ್ಬೋದು. ಇದಿಷ್ಟು ಆದಮೇಲೆ ನಾನು ಲಿಪ್ಸ್ಟಿಕ್ಸು, ಇದೆಲ್ಲ ಆದಮೇಲೆ ಲಿಪ್ಸ್ಟಿಕ್ಸು. ನನಗಿದು ಈ ಸತಿ ಒಂದು ಸುಮ್ಮನೆ ಮಿನಿ ಪ್ಯಾಕ್ ಇದು ಬಂದಿತ್ತು, ಆನ್ಲೈನಲ್ಲಿ ಬುಕ್ ಮಾಡಿದ್ದು, ಸಖತ್ ಇಷ್ಟ ಆಯಿತು ಕಲರ್. ಇದು ಫಂಕ್ಷನ್ಸ್ಗಂತೂ ಅಷ್ಟು ರಿಚ್ಚಾಗಿ ಕಾಣಿಸುತ್ತೆ, ಸ್ಯಾರೀಸ್ ಎಲ್ಲ ಉಟ್ಕೊಂಡಾಗ ನೀವು, ಈ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಸತಿ ನಾನು ಇದನ್ನು ಅಪ್ಲೈ ಮಾಡಿದೆ, ಯೂಶ್ವಲಿ ರೆಡ್ ಅಷ್ಟು ತೊಗೊಳ್ಳಲ್ಲ, ಬಟ್ ಯಾಕೋ ನನಗೆ ಇದು ತೊಗೋಬೇಕು ಅನ್ನಿಸ್ತು, ಬಟ್ ಇಷ್ಟನೂ ಆಯಿತು ತುಂಬ. ತೊಗೊಂಡ ಮೇಲೂ ಕೂಡ ನನಗದು ಇಷ್ಟನೂ ಆಯಿತು, ನಾನು ನೋಡಿ ಮಾಡಿ ತೊಗೊಂಡಿದ್ದಲ್ಲ, ಆನ್ಲೈನ್ ಮುಖಾಂತರ ಬುಕ್ ಮಾಡಿ ತೊಗೊಂಡಿದ್ದು. ಸೊ ಭಯ ಇತ್ತು ಹೇಗಿದೆ ಏನು ಅಂತ, ಬಟ್ ಚೆನ್ನಾಗಿದೆ ಕಲರ್, ತುಂಬ ಚೆನ್ನಾಗಿದೆ ಸ್ಯಾರೀಸ್ಗೆ, ಫಂಕ್ಷನ್ಸ್ಗಂತೂ ಸ್ಯಾರೀಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರು. ನೆಕ್ಸ್ಟ್ ಇದಿಷ್ಟು ಆದಮೇಲೆ ನೀವು ಈ ಸೆಟ್ಟಿಂಗ್ ಪೌಡರ್ನ, ಆಯಿಲ್ ಫೇಸ್ ಇರೋವಂಥವರು ಸೆಟ್ಟಿಂಗ್ ಪೌಡರ್, ಈ ಸೆಟ್ಟಿಂಗ್ ಪೌಡರ್ ಏನಿದೆ ಇದನ್ನು ನೀವು ಮರಿಬಾರ್ದು, ಅಪ್ಲೈ ಮಾಡಿಕೊಳ್ಳಲೇಬೇಕು. ನಿಮಗೆ ಜಾಸ್ತಿ ಹೊತ್ತು ಆಯಿಲ್ ಫ್ರೀ ಫೇಸ್ ಬೇಕು ಅಂತ ಅಂದರೆ ನೀವು ಈ ಸೆಟ್ಟಿಂಗ್ ಪೌಡರ್ನ, ಎಲ್ಲ ನಿಮ್ಮದೆಲ್ಲ ಮೇಕಪ್ ಎಲ್ಲ ಮುಗೀತು ಅಂತ ಅಂದಾಗ ಈ ಸೆಟ್ಟಿಂಗ್ ಪೌಡರ್ನ ಅಪ್ಲೈ ಮಾಡ್ಕೊಳ್ಳಿ, ನಿಮಗೆ ಮೇಕಪ್ಪು ತುಂಬ ಚೆನ್ನಾಗಿ ಇದಾಗುತ್ತೆ. ಆಫ್ಟರ್ ದಟ್ ಇದನ್ನು ಮಾಡ್ಕೊಂಡು ಆದಮೇಲೂ ಕೂಡ ನೀವು ಕಾಜಲ್ಲು ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ಬೋದು. ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೆಟ್ಟಿಂಗ್ ಪೌಡರ್ ಇದು ಲೂಸ್ ಪೌಡರ್ ಬರುತ್ತೆ, ಇದು ನೋಡಿ ಇಲ್ಲಿ ಎಷ್ಟು ಲೂಸ್ ಇದೆ, ಬಫ್ ಮುಖಾಂತರ ಇದನ್ನು ಹಾಕ್ಕೊಳ್ಬೇಕು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನೋಡಿ, ನಾನು ಇದನ್ನು ಮರೆತುಬಿಟ್ಟಿದ್ದೆ, ಇದನ್ನು ಮೇಕಪ್ ಫಿಕ್ಸಪ್ ಪೌಡರ್, ಮೇಕಪ್ ಫಿಕ್ಸ್ ಗ್ರೀನ್ ಟೀ ಇದೆ ಇರೋವಂಥದ್ದು ನಾನು ತೊಗೊಂಡಿದ್ದೀನಿ. ಇದು ಮೇಕಪ್ ಫಿಕ್ಸರ್, ಇದು ಮೇಕಪ್ ಫಿಕ್ಸರ್. ಎಲ್ಲ ನಿಮ್ಮ ಸೆಟ್ಟಿಂಗ್ ಪೌಡರ್ ಎಲ್ಲ ಹಾಕ್ಕೊಂಡ್ಮೇಲೆ ಜಸ್ಟ್ ನೀವು ಒಂದು ಸ್ವಲ್ಪ ದೂರ ಇಟ್ಕೊಂಡು ಇದನ್ನು ಜಸ್ಟ್ ಇದನ್ನು ಸ್ಪ್ರೇ ಮಾಡೋದು. ಇದನ್ನು ಫುಲ್ಲು ಫೇಸ್ಗೆ ನೀವು ಸ್ಪ್ರೇ ಮಾಡಿಕೊಂಡ್ರೆ ಈ ಥರ ಸ್ಪ್ರೇ ಆಯ್ತಲ್ಲ,
ಈ ಥರ ಸ್ಪ್ರೇ ಮಾಡೋದು, ಇದು ಸ್ಪ್ರೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಮೇಕಪ್ ಫಿಕ್ಸ್ ಆಗುತ್ತೆ. ನೆಕ್ಸ್ಟು ಇಷ್ಟು ನಿಮಗೆ ಬೇಕಾಗಿರೋವಂಥದ್ದು, ಸೆಟ್ಟಿಂಗ್ ಪೌಡರ್, ಮಸ್ಕರ, ಲಿಪ್ಸ್ಟಿಕ್ಸ್, ಎನಿ ಲಿಪ್ಸ್ಟಿಕ್ ಯೂಸ್, ಲಿಪ್ಸ್ಟಿಕ್, ಕಾಂಪ್ಯಾಕ್ಟ್ ಪೌಡರ್, ಫೌಂಡೇಶನ್, ಕನ್ಸೀಲರ್, ಕಲರ್ ಕರೆಕ್ಟರ್, ದಿಸ್ ಇಸ್ ಅ ಪ್ರೈಮರ್, ದಿಸ್ ಇಸ್ ಮಾಯಿಶ್ಚರೈಸರ್, ಜೆಲ್ ಬೇಸ್. ಇಷ್ಟು ನಾನು ನನ್ನ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳೋಂಥ ಐಟಮ್ಸು. ನೋಡಿದ್ರಿ ಅಲ್ವಾ ಏನೆಲ್ಲ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ನಂತರನೇ ಆಯಿಲಿ ಸ್ಕಿನ್ ಇರೋರು ಮತ್ತು ಸ್ವಲ್ಪ ಡಲ್ ಕಾಂಪ್ಲೆಕ್ಷನ್ ಇರೋವಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಮೇಕಪ್ ಪ್ರಾಡಕ್ಟ್ಸ್ನ ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿ ಏನಾದರೂ ಸಜೆಷನ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ನೀವು ತಿಳಿಸಿ ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.